ಹೊರಗಿನ ವಿಚಾರಗಳು ನಿಮ್ಮ ಮೇಲೆ ಪ್ರಭಾವ ಬೀರ್ಲಿಕ್ಕೆ ನೀವು ಬಿಟ್ಟಷ್ಟು ನಿಮ್ಮ ಒಳಗಿನ ಶಕ್ತಿ ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ. ಸಾಮಾನ್ಯವಾಗಿ ನಮ್ಮಲ್ಲಿ ತುಂಬಾ ಜನ ಸೋಲ್ತಾ ಇರೋದು ಯಾಕೆ ಅಂದ್ರೆ, ಅವರು ಇಡೀ ಜೀವನದುದ್ದಕ್ಕೂ ಹೊರಗಿನ ಶಕ್ತಿಗಳ ಮೇಲೆ ಕೇಂದ್ರೀಕೃತವಾಗಿರ್ತಾರೆ, ಹೊರಗಿನ ಶಕ್ತಿಗಳ ಮೇಲೆ ಅವಲಂಬಿತರಾಗಿರ್ತಾರೆ. ಅಂದ್ರೆ ಅವರು ಇಡೀ ಜೀವನವನ್ನ ಆ ರಿಮೋಟ್ ಅನ್ನ ಇನ್ನೊಬ್ರು ಕೈ ಕೊಟ್ಟಿರೋ ಕಾರಣಕ್ಕಾಗಿ ನಮ್ಮ ಬದುಕಲ್ಲಿ ಎಷ್ಟೊಂದು ದುಃಖಗಳು, ನಮ್ಮ ಬದುಕಲ್ಲಿ ಎಷ್ಟೊಂದು ಅನ್ಯಾಯಗಳು ನಡೀತಾ ಇದಾವೆ ಅಂತ ನಮಗ್ ಅನಿಸ್ತಾ ಹೋಗುತ್ತೆ. ಆದ್ರೆ ಹೊರಗಿನ ಲೌಕಿಕ ವಿಚಾರಗಳು, ಅದು ಇನ್ನೊಬ್ಬ ವ್ಯಕ್ತಿ ಆಗಿರ್ಬೋದು, ಇನ್ನೊಂದು ಯಾವುದೋ ಸೋಲ್ ಆಗಿರ್ಬೋದು, ಇನ್ನೊಂದು ಯಾವುದೋ ನಷ್ಟ ಆಗಿರ್ಬೋದು, ಅಂದ್ರೆ ಹೊರಗಡೆ ನಡೆಯುವ ವಿಚಾರಗಳು ನನ್ನ ಒಳಗಡೆ ಕಲಕೋದಿಕ್ಕೆ ನಾನು ಬಿಟ್ಕೊಡ್ತಾ ಇದ್ದೀನಿ ಅಂದ್ರೆ ಇಡೀ ಜೀವನದುದ್ದಕ್ಕೂ ನಮ್ಮ ದುಃಖಕ್ಕೆ ಒಂದು ಕೊನೆನೇ ಇಲ್ಲ. ಯಾವಾಗ ದುಃಖಕ್ಕೆ ಒಂದು ಕೊನೆ? ತುಂಬಾ ಜನ ಯೋಚನೆ ಮಾಡ್ಬೋದು, ಈ ಜೀವನನೇ ಹಾಗಲ್ವ ಸರ್, ದುಃಖ ಬರ್ತಾ ಇರುತ್ತೆ, ಅಳತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ಇಲ್ಲ, ಅಳದಂಗೆ, ಅಳದ ಹಾಗೆ ಅಂದ್ರೆ ಕಣ್ಣೀರು ಬಾರದ ಹಾಗೆ, ಅರ್ಥಾತ್ ದುಃಖ ಬಾರದ ಹಾಗೆ ನಮ್ಮ ಒಳಗಿನ ಆ ವ್ಯವಸ್ಥೆಯನ್ನ, ಆ ಅಂತಃಶಕ್ತಿಯನ್ನ ನಾವು ಗಟ್ಟಿ ಮಾಡಿಕೊಳ್ಳುವುದಕ್ಕೆ ಅಂಡ ಸತ್ಯದ ಕಡೆ ವಾಲಿದಾಗ ನಮಗೆ ದುಃಖದ ಪ್ರಮೇಯವೇ ಇಲ್ಲ. ಅಂದ್ರೆ ನಾನು ಮೂಲಭೂತವಾಗಿ ನಿಮ್ಮಲ್ಲಿ ಹೇಳ್ತಾ ಇರೋದು, ನಿಮ್ಮ ದುಃಖ ಅದು ಯಾವುದೇ ಆಗಿರ್ಲಿ, ನಿಮ್ಮ ಪರಿಸ್ಥಿತಿ ನಿಮ್ಮ ಕಣ್ಣೀರಿಗೆ ಕಾರಣ ಅದೇನೇ ಆಗಿರ್ಲಿ, ಆದ್ರೆ ನಾನು ನನ್ನ ಒಳಗಡೆ ನಾನು ರೂಪಿಸಿಕೊಂಡಿರುವ ಅಂತಃಶಕ್ತಿ ಇದೆಯಲ್ಲ, ಅಥವಾ ಆಂತರ್ಯದ ಆ ಗಟ್ಟಿತನ ಇದೆಯಲ್ಲ, ಆಂತರ್ಯದೊಳಗಡೆ ತುಂಬಿಕೊಂಡಿರುವ ಜ್ಞಾನ, ಧ್ಯಾನ, ಮೌನ, ಅಂದ್ರೆ ಹೊರಗಡೆ ಪ್ರಳಯ ಆದ್ರೂ ಕೂಡ ನಿನ್ನ ಒಳಗಡೆ ಶಾಂತತೆಯನ್ನು ಕಾಪಾಡಿಕೊಳ್ಳೋದಿಕ್ಕೆ ಒಂದು ಬೇರೆಯದೇ ಶಕ್ತಿ ಬೇಕು, ಅದಕ್ಕೊಂದು ಶ್ರೇಷ್ಠ ತಯಾರಿ ಬೇಕು. ಏನ್ ತಯಾರಿ ಅದು? ಅದು ಅಂತಃಶಕ್ತಿಯನ್ನ ನಾವು ಪ್ರತಿದಿನ ಜ್ಞಾನದ ಮೂಲಕ, ಅಂದ್ರೆ ಜ್ಞಾನ ಅನ್ನೋ ಗರಗಸವ ಏನು ಉಳಿಯಿಂದ ಗರಗಸ ಆ ಬದುಕು ಅನ್ನೋ ಆ ಅಂತಃಶಕ್ತಿಯನ್ನು, ಆತ್ಮ ಅನ್ನೋ ಗರಗಸವನ್ನ ಜ್ಞಾನ ಅನ್ನೋ ಉಳಿಯಿಂದ ಪ್ರತಿದಿನ ಚೂಪ್ ಮಾಡಿಕೊಳ್ಬೇಕು. ಎಂದೋ ಒಂದು ದಿನ ನಮ್ಮ ಕೆಲಸಗಳು ಸುಗಮವಾಗಿ ಸಾಗಬೇಕಂದ್ರೆ ಕೆಲಸವ ಆಗೋಕ್ಕಿಂತ ಮುಂಚೆ ತಯಾರಿ ಅಂತ ನಡೆಯುತ್ತಲ್ಲ. ಅಂದ್ರೆ ಯಾರು ಯುದ್ಧವನ್ನು ಗೆಲ್ತಾನೆ, ಯಾರು ಯುದ್ಧಕ್ಕೆ ಅದ್ಭುತವಾಗಿ ತಯಾರಾಗಿದ್ನೋ, ಯಾರು ಯುದ್ಧದ ವಿಚಾರದಲ್ಲಿ ಅತ್ಯಂತ ಕೌಶಲ್ಯಯುತವಾಗಿ ತಯಾರಾಗಿದ್ದನೋ ಅವನು ಗೆಲ್ಲೋದಿಕ್ಕೆ ಸಾಧ್ಯ? ಬಿಡು, ಯುದ್ಧ ಬಂದಾಗ ನೋಡ್ಕೊಳ್ಳೋಣ ಅಂತ ಯಾರಂತಾರೆ ಅವ್ರು ಯಾವತ್ತೂ ಯುದ್ಧ ಗೆಲ್ಲಿಕ್ಕಾಗಲ್ಲ. ಈ ಬದುಕು ಅನ್ನೋ ಈ ಯುದ್ಧ ಪ್ರತಿದಿನ ಯುದ್ಧ ನೋಡಿ, ನಮಗೆ ಮಹಾಭಾರತ ಸೂಕ್ಷ್ಮವಾಗಿ ಹೇಳ್ತಾ ಇರೋದು ಅದನ್ನೇ. ಅಲ್ಲಿ ಕೌರವ ಪಾಂಡವರ ನಡುವೆ ಯುದ್ಧ ನಡೀತು, 18 ಅಕ್ಷೋಹಿಣಿ ಸೈನ್ಯಗಳು ಸತ್ತು ಹೋದವು, ಲಕ್ಷಾಂತರ ಜನ ವಿಧವೆಯರಾದ್ರು, ಮಕ್ಕಳು ಅನಾಥರಾದ್ರು, ಇದು 18 ನಡೆದ ವಿಚಾರವನ್ನು ಮಾತ್ರ ನಮ್ಗೆ ಹೇಳ್ತಾ ಇಲ್ಲ. ಆ 5 ಪಂಚ ಪಾಂಡವರು ಲಕ್ಷಾಂತರ ವಿಚಾರಗಳೊಂದಿಗೆ ಪ್ರತಿ ಕ್ಷಣ ಘರ್ಷಣೆ ಮಾಡ್ತಾನೆ ಇದ್ದಾರೆ. ನಮ್ಮ 5 ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳು ಘರ್ಷಣೆ ಮಾಡ್ತಾನೆ ಇದ್ದಾವೆ. ನನಗೆ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು. ಆದ್ರೆ ಕೃಷ್ಣ ಅನ್ನೋ ಆತ್ಮಶಕ್ತಿ, ಕೃಷ್ಣ ಅನ್ನೋ ಒಂದು ಅಂತಃಶಕ್ತಿ ಯಾವಾಗ ನಮ್ಮ ಇಂದ್ರಿಯಗಳನ್ನ, ಅಂದ್ರೆ ಈ ಪಂಚ ಪಾಂಡವರನ್ನ ಗೆಲ್ಲಿಸಿದ್ದೇ ಕೃಷ್ಣ ಅಲ್ವಾ? ಜ್ಞಾನ ಅನ್ನೋ ಕೃಷ್ಣ, ಅಂತಃಶಕ್ತಿಯನ್ನು ಕೃಷ್ಣ, ತಿಳುವಳಿಕೆ, ವಿವೇಕ, ಪ್ರಬುದ್ಧತೆಯನ್ನು ಕೃಷ್ಣ ಇಲ್ಲದೆ ಹೋದರೆ ಈ 5 ಜನ ಪಂಚ ಪಾಂಡವರು ನಶ್ವರ. ಅವರೇನು ಅಲ್ಲ, ಅಥವಾ ಅವರು ಬಲಾಢ್ಯರಲ್ಲ ಅವರು. ಬಟ್ ಯಾವಾಗ ಕೈ ಹಿಡಿದು ನಡೆಸುವ ಕೃಷ್ಣ ನಮ್ಮೊಳಗಡೆ ಜೀವಂತವಾಗಿಲ್ಲ ಅಂದಾಗ, ನಾವು ಇಂದ್ರಿಯಗಳು ಹೇಳ್ದಂಗೆ, ಅಂದ್ರೆ ಅರ್ಜುನ, ನಿಜ ಗೊತ್ತೇನು, ಮಹಾಭಾರತದಲ್ಲಿ ಆ 5 ಜನ ಅಣ್ಣತಮ್ಮಂದಿರಿದ್ರಲ್ಲ, ಅವರು ರಾಮ ಲಕ್ಷ್ಮಣರ ತರ ತೀರಾ ಅನ್ಯೋನ್ಯ ಅಣ್ಣ ತಮ್ಮಂದಿರು ಖಂಡಿತ ಅಲ್ಲ. ತುಂಬಾ ಸಾರಿ ಯಾವಾಗ ದ್ರೌಪದಿಯನ್ನ ಪಗಡೆ ಆಟದಲ್ಲಿ ಅಡಗಿಟ್ಟು, ಅಂದ್ರೆ ಧರ್ಮರಾಯ ಪಗಡೆ ಆಡದಲ್ಲಿ ಸೋಲ್ತಾ ಹೋದಾಗ ಕಡೆಗೆ ಇನ್ನೇನು ಉಳಿದಿದೆ, ಹೆಂಡತಿ ಉಳಿದಿದ್ದಾಳೆ, ಅವಳನ್ನ ಅಡಗಿಡೋ ಸಮಯದಲ್ಲೂ ಕೂಡ ಭೀಮ ಹೇಳ್ತಾನೆ, ಕಡೆಗೆಲ್ಲ ಸೋತಾದ ಮೇಲೆ ಇನ್ನೇನು ವನವಾಸಕ್ಕೆ ಹೋಗಬೇಕು, ನಂಗೆ ನಾನು ಕೌರವರನ್ನ ಆಮೇಲೆ ಕೊಲ್ತೀನಿ, ಮೊದಲು ನನ್ನ ಅಣ್ಣ ಧರ್ಮರಾಯನ ಕಾಲು ಕೈ ಮುರಿಬೇಕು ಅಂತ ಹೇಳ್ತಾರೆ. ಅಂದ್ರೆ ಈ 5 ಜನರಲ್ಲೂ ಕಿತ್ತಾಟ ತುಂಬಾ ಹಿಂದಿನ ಆಗ್ಬಿಡ್ತಿತ್ತು, ಆದ್ರೆ ಸಮರ್ಥವಾಗಿ ಮುನ್ನಡೆಸೋದಿಕ್ಕೆ ಕೃಷ್ಣ ಅನ್ನೋ ಶಕ್ತಿ ಇತ್ತು ಅಲ್ಲಿ.
ನಮ್ಮ ಪಂಚೇಂದ್ರಿಯಗಳನ್ನು ನಿಭಾಯಿಸುವಂತಹ ಅಂದ್ರೆ ಮನಸ್ಸು ಕೋತಿ ತರ ಅಲ್ಲೋಲ ಕಲ್ಲೋಲವಾಗಿ ಯೋಚನೆ ಮಾಡ್ತಾ ಇರುವ ಸಮಯದಲ್ಲಿ ಅದನ್ನು ನಿಯಂತ್ರಿಸಲಿಕ್ಕೆ ಅಂತ ಒಂದು ಬುದ್ಧಿ ಇದೆ. ಆ ಬುದ್ಧಿ ಆತ್ಮ ಯಾವಾಗ ಕೆಲಸ ಮಾಡ್ಲಿಕ್ಕೆ ಶುರುವ ಮಾಡುವುದಿಲ್ಲ, ನಮ್ಮ ಪಂಚೇಂದ್ರಿಯಗಳು ಒಂದೊಂದು ಒಂದೊಂದು ಕಡೆ, ಅರ್ಜುನ ಒಂದು ಹೇಳ್ತಾನೆ, ಭೀಮ ಒಂದು ಹೇಳ್ತಾನೆ, ಯಾರು ಧರ್ಮರಾಯ ಒಂದು ಹೇಳ್ತಾನೆ, ನಕುಲ ಸಹದೇವರು ಒಂದು ಒಂದೊಂದು ವಿಚಾರ ಹೇಳ್ತಾರೆ. ಆದ್ರೆ ಈ ಐದು ಜನರನ್ನ ಸರಿಯಾಗಿ ಮುನ್ನಡೆಸಿದ್ದು ಕೃಷ್ಣ. ಹಾಗೆ ನಮ್ಮ ಐದು ಇಂದ್ರಿಯಗಳನ್ನ ಸರಿಯಾಗಿ ಮುನ್ನಡೆಸಬೇಕಂದ್ರೆ ನಮ್ಮೊಳಗಿನ ಬುದ್ಧಿ ವಿವೇಕ ಅಂದ್ರೆ ನಮ್ಮ ಆತ್ಮದ ಅರಿವು ನಮಗಿರಬೇಕು. ನಾಲಿಗೆ ಏನೋ ಹೇಳ್ತಾ ಇದೆ ತಿನ್ನಬೇಕು ಅಂತ, ನಾಲಿಗೆ ಹೇಳಿದ್ನೆಲ್ಲ ನಾನು ಹುಡುಕೊಂಡು ಹೊರಟ್ರೆ ನನ್ನ ಜೀವನ ಬೀದಿಗೆ ಬಂದು ಬಿಡುತ್ತಲ್ಲ. ಅಂದ್ರೆ ನಾಲಿಗೆ ಹೇಳೋದನ್ನ ಬೇಡ ಅನ್ನೋದು ಬುದ್ಧಿ. ಅಂದ್ರೆ ನಾಲಿಗೆ ಬೇಕು ಅಂತ ಹೇಳ್ತಾ ಇದ್ದಾಗ ಅದು ಬೇಕೋ ಬೇಡವೋ ನಿರ್ಧಾರ ಮಾಡೋದು ನಿಮ್ಮ ಬುದ್ಧಿ. ಈಗ ನಿಮಗೆ ಕೆಲಸ ಇಲ್ಲ ಅಂದ್ಕೊಳ್ಳೋಣ, ಕೆಲ್ಸಕ್ಕೆ ಹುಡುಕ್ತಾ ಇದ್ದೀರ, ಒಂದೊಂದು ಸಮಯದಲ್ಲಿ ಹೆಂಗ ಆಗ್ಬಿಡುತ್ತೆ, ಒಂದು ಕೆಲಸನೂ ಸಿಗುವುದಿಲ್ಲ. 50 ಅಪ್ಲಿಕೇಶನ್ ಹಾಕಿದ್ರು ಒಂದು ಕೆಲಸನೂ ಸಿಗುವುದಿಲ್ಲ. ಬಟ್ ಕೆಲವೊಮ್ಮೆ 3-4 ಕೆಲಸ ಒಂದೇ ಸರಿ ಬಂದ್ಬಿಡ್ತವೆ. ಬಟ್ ಯಾವ್ದು ಬೇಕು ಯಾವ್ದು ಬೇಡ ಅಂತ ಆಯ್ಕೆ ಮಾಡ್ಕೊಳ್ಳೋದು ನಿಮ್ಮ ಬುದ್ಧಿ. ಎಲ್ಲಿ ಸ್ಯಾಲ್ರಿ ಜಾಸ್ತಿ ಇದೆ, ಎಲ್ಲಿ ನನ್ನ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಕೆಲಸ ಇದೆ, ಎಲ್ಲಿ ಒಳ್ಳೆ ಕೆಲಸದ ವಾತಾವರಣ ಇದೆ, ಅಂದ್ರೆ ಇದೆಲ್ಲವನ್ನ ಅವಲೋಕನ ಮಾಡಿ ಆಯ್ಕೆ ಮಾಡ್ಕೊಳ್ಳೋದು ನಿಮ್ಮ ಬುದ್ಧಿ. ಸಂಬಳ ಕಡಿಮೆ ಇದ್ರೂ ಸರಿಯಾಗಿ ಗೌರವ ಕೊಡುವ ಜಾಗದಲ್ಲಿ, ಸರಿಯಾಗಿ ಸ್ಯಾಲ್ರಿ ಕೊಡುವ ಜಾಗದಲ್ಲಿ, ಸರಿಯಾಗಿ ನಮ್ಮನ್ನ ನಡೆಸಿಕೊಳ್ಳುವ ಜಾಗಕ್ಕೆ ಹೋಗೋಣ ಅಂತ ಬುದ್ಧಿ ಹೇಳುತ್ತೆ, ಮನಸ್ಸು ಹೇಳುತ್ತೆ, ಏ ಸ್ಯಾಲ್ರಿ ಚೆನ್ನಾಗಿದೆ ನಡಿ ಅವ್ರು ಹೆಂಗಾರು ಇರ್ಲಿ. ಅರ್ಥ ಮಾಡ್ಕೊಳ್ಳಿ, ಜಗತ್ತು ಪ್ರತಿ ಸಾರಿ ಅತ್ಯಂತ ವ್ಯಾಮೋಹಕವಾದದ್ದನ್ನು ಏನೂ ತೋರಿಸಿ ಆ ಶುರುವಿನಲ್ಲಿ ತುತ್ತಿನ ಆಸೆ ತೋರಿಸಿ ವಿಷ ಉಣಿಸುತ್ತೆ. ಹಾಗಾಗಿ ತುತ್ತಿಗೆ ಕೈ ಚಾಚಿ ತುತ್ತಿನ ಆಸೆಗೆ, ಹಣದ ಆಸೆಗೆ, ಹೆಣ್ಣಿನ ಆಸೆಗೆ ಚೆನ್ನಾಗಿದೆ ಅಂತ ಹೋಗೋಕ್ಕಿಂತ ಮುಂಚೆ ಅದನ್ನ ದಾಟಿ ಆ ಕಡೆ ಏನಿರಬಹುದು ಒಮ್ಮೆ ಯೋಚನೆ ಮಾಡಿ. ಇವತ್ತೆಷ್ಟೋ ಅನಾಹುತಗಳು ಆಗ್ತಿರೋದೇ ಅಲ್ವಾ? ಏ ಮನೆಯೊಳಗೆ ಕೂತಿದ್ದು ಎಲ್ಲೋ ಯಾವುದೋ ಒಂದು ಜೂಜಾಡೋ ಆ್ಯಪಲ್ಲೋ ಇನ್ನೆಲ್ಲೋ ಒಂದ್ ದಿವಸಕ್ಕೆ 1,00,000 ದುಡ್ಡು ಬಿಡ್ಬೋದಂತೆ, 1 ವರ್ಷಕ್ಕೆ ಶ್ರೀಮಂತ ಆಗ್ಬಿಡ್ಬೋದಂತೆ. ಅಂದ್ರೆ ನಾನು ಬೇಗ ಏನೋ ಸಾಧಿಸಬೇಕು, ಬೇಗ ಏನೋ ಆಗ್ಬಿಡ್ಬೇಕು ಅಂದುಕೊಂಡು ತಪ್ಪು ಮಾರ್ಗ ತುಳಿಯೋದಿದೆಯಲ್ಲ, ಅದೊಂಥರ ಹೆಣ್ಣು ತನ್ನ ಮೋಹದ ಆಸೆಯನ್ನು ತೋರಿಸಿ ವಿಷವನ್ನ ಉಣಿಸಿದ ಹಾಗೆ. ಹೆಣ್ಣು ಮಾತ್ರ ಅಲ್ಲ, ಅದೊಂದು ಉದಾಹರಣೆ ಅಷ್ಟೇ. ಹಾಗಾಗಿ ಎಲ್ಲಿ ಬೇಗ ಗೆಲ್ಬಿಡ್ತೀನಿ ಅಂತ ಹೇಳ್ತಾರೆ ಅಥವಾ ಬೇಗ ನಿನ್ನನ್ನು ಗೆಲ್ಲಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಅದನ್ನ ಅವಾಯ್ಡ್ ಮಾಡಿ. ಗೆಲುವಿನ ಆಸೆಯನ್ನು ತೋರಿಸಿ ನಿನ್ನ ಇಡೀ ಬದುಕನ್ನ ಆಪೋಷಣೆ ಮಾಡಿಕೊಳ್ಳುವ ಜನರಿದ್ದಾರೆ. ಹಾಗಾಗಿ ತುತ್ತಿಗೆ ವಿಷ ಸವರಿ ತುತ್ತಿನ ಆಸೆ ತೋರಿಸಿ ವಿಷ ಉಣ್ಣಿಸುವವರ ನಡುವೆ ಎಚ್ಚರವಾಗಿರಿ. ನಾನು ಮೂಲಭೂತವಾಗಿ ಹೇಳಲಿಕ್ಕೆ ಬಂದಿದ್ದು, ನಮ್ಮ ಇಂದ್ರಿಯಗಳ ನಿಯಂತ್ರಣವನ್ನು ನಾವು ಮಾಡಿಕೊಳ್ಳದೆ ಹೋದ್ರೆ, ಈ ಪಂಚೇಂದ್ರಿಯಗಳು ನಮ್ಮ ನಿಯಂತ್ರಣದಲ್ಲಿ ಇಲ್ಲದೆ ಹೋದ್ರೆ ನೀವು ನಿರ್ಧಾರ ಮಾಡಿ. ನೀವು ಕೆಲ್ಸಕ್ಕೆ ಹೋಗ್ಕೊಂಡು ಕೆಲ್ಸದಿಂದ ಮನೆಗೆ ಹೋಗ್ತಾ ಇದ್ದೀರಾ, ಏನೋ ಜಿಲೇಬಿ ಇಷ್ಟ, ಎಲ್ಲೋ ಪಾನಿಪುರಿ ಇಷ್ಟ, ಎಲ್ಲೋ ಗೋಬಿ ಇಷ್ಟ, ಇನ್ನೇನೋ ಇಷ್ಟ ನಾಲಿಗೆ ಕೇಳ್ತಾ ಇದೆ, ಎಲ್ಲೋ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಎಲ್ಲೋ ಯಾವಾಗಲೂ ಒಂದು ತಿಂದ್ರೆ ಓಕೆನಪ್ಪ ಅದು ಸಂತಸ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಅಂದ್ರೆ ಪ್ರತಿದಿನ ಫ್ರೆಂಡ್ ರೂಪದಲ್ಲಿ ಇನ್ಯಾರೋ ಬಂದ ರೂಪದಲ್ಲಿ ಅದು ತಗೊಂಡು ಹೋಗ್ತಾನೆ ಇದೆ ನಿನ್ನನ್ನು ಕರ್ಕೊಂಡು ಹೋದಾಗ, ಒಮ್ಮೆ ಯೋಚನೆ ಮಾಡಿ ನನಗೆ ಯಾವಾಗ ನನ್ನ ನಾಲಿಗೆ ಹೇಳ್ತಾ ಇದೆ, ಮನಸ್ಸು ಹೇಳ್ತಾ ಇದೆ ಬಾ ಹೋಗೋಣ ತಿನ್ನೋಣ ಅಂತ ಆಗಿ ಹೇಳಿದಾಗ, ನಾನು ಬೇಡ ಮನೆಗೆ ಹೋಗಿ ಅವ್ವ ಮಾಡಿದ್ದು ಅಥವಾ ಅಮ್ಮ ಮಾಡಿದ್ದು ಊಟ ಮಾಡೋಣ, ಮನೆ ಅಡುಗೆ ಚಂದ, ಆರೋಗ್ಯ ಒಳ್ಳೇದು ಅಂತ ಅಂದುಕೊಂಡು ನಾನು ನಾಲ್ಗೆ ಮಾತನ್ನ ಲೆಕ್ಕಿಸದೆ ಮನೆಗೆ ಹೋಗ್ಲಿಕ್ಕೆ ಎಷ್ಟು ಸಾರಿ ಸಾಧ್ಯ? ಇವತ್ತು ಒಂದಿಸ್ ತಿನ್ಬಿಡೋಣ ಅನ್ಕೊಂಡು ತುಂಬಾ ಸಾರಿ ನಾವು ತಪ್ಪು ಮಾಡಿರ್ತೀವಲ್ವಾ? ಹಾಗಾಗಿ ನಾನು ಒಟ್ಟಾರೆಯಾಗಿ ಬಹುಶಃ ನಮ್ಮ ಸೋಲುಗಳಿಗೆ ಹೊರಗಿನ ಪ್ರಭಾವಗಳು ತುಂಬಾ ಸಾರಿ ಕಾರಣ ಆಗುತ್ತಿದ್ದಾವೆ. ನೋಡಿ, ಈ ಒಂದು ವಿಚಾರ ಹೇಳ್ತೀನಿ, ನನ್ನ ಸೋಲಿಗೆ ನಾನೇ ಕಾರಣ ಆಗಿದ್ದೀನಿ ಅಂದ್ಕೊಳ್ಳೋಣ. ಅಂದ್ರೆ ನನ್ನ ಯಾವುದೋ ಒಂದು ತಪ್ಪು ಮಾತು ಹೊರಗಡೆ ನನ್ನನ್ನು ಟ್ರೋಲ್ ಮಾಡಿಬಿಟ್ರು, ಹೊರಗಡೆಯವ್ರು ಯಾರೋ ನನ್ನನ್ನು ಬೈತಾ ಇದ್ದಾರೆ, ಹೊರಗಡೆಯವ್ರು ಯಾರೋ ನನಗೆ ಏನೋ ಕೆಟ್ಟದಾಗಿ ಬೈತಾ ಇದ್ದಾರೆ. ಅಂದ್ರೆ ನನ್ನ ತಪ್ಪಿನಿಂದ ಆದಾಗ, ನನ್ನಿಂದ ತಪ್ಪಾದಾಗ ನಾನು ಬೇಗ ತಿದ್ದುಕೊಳ್ಬಹುದು, ಏ ಹೌದು 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 ನಾನೇನು ತಪ್ಪು ಮಾತಾಡ್ಬಿಟ್ಟಿದ್ದೀನಿ ತಿದ್ದುಕೊಳ್ಳೋಣ ಅಂತ. ಅಂದ್ರೆ ನನ್ನ ಸೋಲಿಗೆ ನಾನೇ ಕಾರಣ ಆಗೋದಿದೆಯಲ್ಲ, ಅದೆಷ್ಟೋ ಸಾರಿ ವರ, ಯಾಕಂದ್ರೆ ಅದು ನಿನ್ನ ಕಂಟ್ರೋಲ್ ಆಗಿದೆ, ನೀನು ಬೇಗ ತಿದ್ಕೊಂಡು ಬಿಡ್ಬೋದು. ಬಟ್ ನಿನ್ನ ಸೋಲಿಗೆ ಇನ್ನೊಬ್ಬ ಕಾರಣ ಆದಾಗ ಏನಾಗ್ಬಿಡುತ್ತೆ,
ಅವನ್ ತಿದ್ಕೊಳ್ತವನು ಇಲ್ವೋ, ನೀನ್ ಹೇಳಿದ್ರು ಅವನ್ ತಿದ್ಕೊಳ್ಳದೆ ಹೋದ್ರೆ ಏನ್ ಮಾಡ್ತೀರಾ? ಅಯ್ಯೋ ನನ್ ಸೋಲಿಗೆ ನೀನ್ ಕಾರಣ ಅಂದ್ರೆ ತಾನೇ ಏನ್ ಬಂತು? ಹಾಗೆ ಈ ಹೊರಗಡೆ ಯಾರೋ ಕೆಟ್ಟ ಮಾತು ಅಂದ ತಕ್ಷಣ ಅಯ್ಯೋ ನನ್ಗೆ ಹಿಂಗ್ ಅಂದ್ಬಿಟ್ನಲ್ಲ ಅಂದ್ರೆ, ಹೊರಗಡೆ ವಿಚಾರಗಳು ನಿನ್ ಒಳಗಡೆ ಹೋಗಿ ನಿನ್ನನ್ನ ಕಲ್ಕೋದಿಕ್ಕೆ ಬಿಡಬೇಡಿ. ಅವ್ರ ಎಂತಹ ಬೆಸ್ಟ್ ಫ್ರೆಂಡ್ ಆಗಿದ್ರು, ಅವ್ರ ಎಂತಹ ಆತ್ಮೀಯರಾಗಿದ್ರು, ಅವರ ಮಾತುಗಳು ನಿನ್ನ ಕಿವಿ ಒಳಗಡೆ ಬಿದ್ದಾಗ ಅದನ್ನ ಫಿಲ್ಟರ್ ಮಾಡು. ಒಳ್ಳೇದಿತ್ತ ತಗೋ, ಕೆಟ್ಟದಿತ್ತ ಆ ಕ್ಷಣ ಗಾಡಿ ತಗೊಂಡು ಹೋಗ್ತಾ ಇರೋ ಆ ಕ್ಷಣ ಅಲ್ಲಿ ನಿಲ್ಲೇಬೇಡ. ಇಲ್ಲ ನಗುಮುಖದಿಂದ ಹ್ಯಾಂಡ್ಲ್ ಮಾಡ್ಲಿಕ್ಕೆ ಸಾಧ್ಯ ಐತೆ, ಹ್ಯಾಂಡ್ಲ್ ಮಾಡು. ಅವ್ರೇನು ಬೈದ್ರು ಅಂದ್ ಮಾತ್ರಕ್ಕೆ ನಿನ್ ಬದುಕು ಹಾಳಾಗಲ್ಲ. ಅಥವಾ ನಿನ್ನೂರು ಇಷ್ಟು ವರ್ಷ ತುಂಬಾ ಚೆನ್ನಾಗಿದ್ರು, ಈಗೇನೋ ಒಂದ್ ಮಾತು ಅಂದ್ಬಿಟ್ಟ ತಕ್ಷಣ ಅವ್ರು ಕೆಟ್ಟವರು ಅಥವಾ ನೀನು ಕೆಟ್ಟವಳು ಅಥವಾ ಅವ್ರು ಒಳ್ಳೆಯವರು ನೀನು ಒಳ್ಳೆಯವರು, ಈ ಒಳ್ಳೇದ್ ಕೆಟ್ಟವರು ಲೆಕ್ಕಾಚಾರ ಬಿಟ್ಬಿಡಿ ಮೊದ್ಲು. ಏನಾಗ್ಬಿಡುತ್ತೆ ಸಮಸ್ಯೆ? ಸರ್ ಎಷ್ಟು ದಿನ ತುಂಬಾ ಚೆನ್ನಾಗಿರ್ಲು ಸರ್, ನಾನು ಅವ್ರನ್ನ ನಂಬಿಟ್ಟಿದ್ದೆ ಸರ್, ಈಗ ನನಗೆ ಬೇಜಾರಾಗೋ ತರ ಮಾತಾಡ್ತಿದ್ದಾಳೆ, ಈಗ ನನಗಿಂತ ಇನ್ಯಾರ ಜೊತೆನೂ ಇದ್ದಾಳೆ ಅಂದ್ರೆ, ನೀವ್ ಏಕೆ ದುಃಖ ಪಡ್ತಿದ್ದೀರಾ ಅಂದ್ರೆ, ಅವರು ಇನ್ಯಾರ ಜೊತೆ ಇದ್ದಾರೆ ಅಂತ ಅಲ್ಲ, ನನಗ ಮೊದ್ಲು ತರ ನೋಡ್ತಾ ಇಲ್ವಲ್ಲ ಅಂತ. ಅಂದ್ರೆ ನಿಮ್ಮ ದುಃಖಕ್ಕೆ ಏನ್ ಕಾರಣ? ನಿಮ್ಮೊಳಗಡೆ ಹುಷಾರಿಲ್ಲ, ನಿಮ್ಮೊಳಗಡೆ ಏನು ಆರೋಗ್ಯ ಕೆಟ್ಟಿದೆ, ನಿಮ್ಮೊಳಗಡೆ ಏನು ದುಃಖ ಆಗಿದೆ ಅಂತ ನಿಮಗೆ ಸಮಸ್ಯೆ ಅಲ್ಲ. ಇನ್ನೊಬ್ಬರು ಏನೋ ಬದಲಾಗ ತಕ್ಷಣ ನಿಮಗ್ ದುಃಖ ಆಗ್ತಿದೆಯಲ್ಲ, ಎಷ್ಟು ಮಾರ್ಕೊಂಡ್ಬಿಟ್ಟಿದೀವಿ ನಮ್ಮನ್ ನಾವು. ಅಂದ್ರೆ ಅವನ್ ಒಂಚೂರು ಬದಲಾಗ್ಬಿಟ್ರೆ ನನಗ್ ದುಃಖ ಆಗ್ತಿದೆಯಲ್ಲ, ನನ್ನ ಜೀವನದ ಹಿಡಿತ ನನ್ನ ಕೈಲಿ ಇಲ್ವೇ ಇಲ್ವಲ್ಲ ಮತ್ತೆ. ಈಗ ನೀವೇ ಅವಲೋಕನ ಮಾಡಿ, ಯಾರೋ ನಿನ್ನ ಆತ್ಮೀಯರು ಇಷ್ಟು ವರ್ಷ ಚೆನ್ನಾಗಿದ್ದವ್ರು ಏನೋ ಒಂದು ತಪ್ಪು ಮಾತಾಡ್ಬಿಟ್ರು, ಅಥವಾ ಏನೋ ಬೇರೆಯವ್ರನ್ನ ಜಾಸ್ತಿ ಇಷ್ಟಪಟ್ರು, ನಿಮ್ಮನ್ನ ಇಷ್ಟಪಡ್ಲಿಲ್ಲ. ಅರೆ ಇದು ನಿಮ್ ಜೀವನ, ಅವ್ರು ಇಷ್ಟಪಟ್ರು ಪಡದೆ ಇದ್ರು ಏನೂ ಆಗ್ಬೇಕಾಗಿಲ್ಲ. ಇಷ್ಟಪಟ್ರ ನೀವು ಇಷ್ಟಪಡಿ, ಇಷ್ಟಪಡ್ತಾ ಇಲ್ವಾ ಪರವಾಗಿಲ್ಲ, ನಿಮ್ಮನ್ನ ಇಷ್ಟಪಡೋ ಇನ್ನೊಂದು ಯಾವ್ದೋ ಜೀವ ಇದೆ, ಆ ಕಡೆ ಗಮನ ಕೊಡಿ. ಅಂಡ್ ಇವ್ರು ಬಿಟ್ರೆ ಇನ್ಯಾರು ಇಲ್ಲ ಅನ್ನೋ ಮಟ್ಟಿಗೆ ನಿಮ್ಮ ಬದುಕನ್ನ ಹಾಳು ಮಾಡಿಕೊಳ್ಬೇಡಿ. ಹಾಗಾಗಿ ನಾನು ಒಟ್ಟಾರೆಯಾಗಿ ಇಲ್ಲಿ ಹೇಳಲಿಕ್ಕೆ ಬಂದಿದ್ದು, ನನ್ನ ಸುಖ ದುಃಖವನ್ನ ಹೊರಗಡೆಯ ಜನ ನಿರ್ಧಾರ ಮಾಡ್ಲಿಕ್ಕೆ ನಾನು ಬಿಡಬಾರದು. ಎಲ್ಲಿವರೆಗೂ ನಿನ್ನ ಸುಖ ದುಃಖವನ್ನ ರಿಮೋಟ್ ತರ ಇನ್ಯಾರೋ ಅಲ್ಲಿ ಬಟನ್ ಒತ್ತಿದ್ರೆ ಇಲ್ಲಿ ನೀನು ಅಳತೀಯ ಅನ್ನೋದಾದ್ರೆ ನಿನ್ನ ದುಃಖವನ್ನ ಯಾರು ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಾದ್ರೆ ನೀನ್ ಇನ್ನೊಬ್ಬರ ಕಣ್ಣೀರನ್ನ ಒರೆಸು, ಆದ್ರೆ ಇನ್ನೊಬ್ಬರಿಗೋಸ್ಕರ ಸುಖ ಸುಮ್ಮನೆ ಕಣ್ಣೀರ್ ಹಾಕಬೇಡ, ಏನು ಪ್ರಯೋಜನ ಇಲ್ಲ. ಅಂಡ್ ನಿನ್ನ ಕಣ್ಣೀರು ಮನಸ್ಸನ್ನ ಹಗುರ ಮಾಡಬಹುದು, ಬಟ್ ತುಂಬ ಮುಂದೆ ರೋಗವನ್ನ ತಂದಿಟ್ಬಿಡುತ್ತೆ. ನಾನು ಒಟ್ಟಾರೆಯಾಗಿ ಹೇಳ್ತಾ ಇರೋದು, ನನ್ನ ದುಃಖಕ್ಕೆ ನಾನೇ ಕಾರಣ ಆದ್ರೆ ನಾನು ಬೇಗ ತಿದ್ಕೊಳ್ಬಹುದು, ನನ್ನ ದುಃಖಕ್ಕೆ ಅವನ್ಯಾರು ಕಾರಣ ಅಂದಾಗ ಅವನ್ ತಿದ್ಕೊಳ್ತಾನೋ ಇಲ್ವೋ ಯಾರಿಗ್ ಗೊತ್ತು? ಹಾಗಾಗಿ ನಾನು ನನ್ನ ಸೋಲಿಗೆ ಇನ್ಯಾರು ಕಾರಣ, ಅವನ ಕಾರಣ ಅವನ್ ಹಿಂಗ್ ಅಂದ್ಬಿಟ್ಟ, ಅವನು ಬೇರೆಯವ್ರ ಜೊತೆ ಹೋಗ್ತಿದ್ದಾನೆ, ಇಷ್ಟು ವರ್ಷ ನನ್ನ ಜೊತೆ ಚೆನ್ನಾಗಿದ್ದ ಅಂದ್ರೆ ಇಷ್ಟು ವರ್ಷ ಏನೋ ಇದ್ದ ಸರಿ, ಈಗ ಬದಲಾದ್ನಲ್ಲ ಅದನ್ನ ಒಪ್ಕೊಳ್ಳಿ. ಇದಷ್ಟು ಈಸಿ ಇಲ್ಲ ನನ್ಗೆ ಗೊತ್ತು, ಆದ್ರೆ ಅನಿವಾರ್ಯಮ್ಮ, ಏನು ಮಾಡ್ಲಿಕ್ಕೆ ಆಗಲ್ಲ. ಈ ವಿಚಾರವನ್ನ ನೀವ್ ಯಾವಾಗ ಸೀರಿಯಸ್ ಆಗಿ ತಗೊಳ್ತೀರಾ, ಹೌದು ಇಷ್ಟು ಜೊತೆ ಇದ್ದವರು ನನ್ನವರೇ, ಈಗ ನನ್ ಬಿಟ್ಟು ಹೋಗ್ತಾ ಇರೋರು ನನ್ನವರೇ, ನನ್ನವರು ಅಂತ ಒಂದ್ಸರಿ ಅಂದ್ಕೊಂಡ ತಕ್ಷಣ ಅವ್ರು ಇದ್ರು ಹೋದ್ರು, ಅದ್ ನನ್ನ ಭಾವನೆ ಸತ್ತು ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ದೇಹಗಳು ಸತ್ತು ಹೋಗಬಹುದು, ಆದ್ರೆ ನನ್ನವರೊಬ್ರು ಇದ್ರು ಅನ್ನೋ ನೆನಪು ಸಾಯೋವರೆಗೂ ಇರುತ್ತಲ್ವಾ? ಬಟ್ ಎಲ್ಲಿವರೆಗೂ ಅವನು ನನಗೇನೋ ಸಹಾಯ ಮಾಡಿದ್ರೆ ಮಾತ್ರ ನನ್ನವನು, ಅವನು ನನ್ನ ಜೊತೆ ಯಾವಾಗ್ಲೂ ಪಕ್ಕದಲ್ಲಿ ಇದ್ರೆ ಮಾತ್ರ ನನ್ನವನು, ಇಲ್ಲ ಅಂದ್ರೆ ನನ್ನವನಲ್ಲ ಅನ್ನೋ ಮಟ್ಟಿಗೆ ನಾವ್ ಎಲ್ಲಿವರೆಗೂ ಬಹಳ ಸಂಕುಚಿತ ಮನಸ್ಥಿತಿಯವರಾಗ್ತೀವೋ ಅಲ್ಲಿವರೆಗೂ ಸಂಬಂಧಗಳು ಹೋಗ್ತವೆ ಬರ್ತವೆ ಹೋಗ್ತವೆ. ಒಂದು ಶಾಶ್ವತವಾಗಿ ಉಳಿಯೋ ಬುದ್ಧಿ ಅಥವಾ ಶಾಶ್ವತವಾಗಿ ಉಳಿಯೋ ಯಾವ ಲಕ್ಷಣವೂ ಆ ಸಂಬಂಧದಲ್ಲಿ ಇರುವುದಿಲ್ಲ. ಅವ್ರು ಇದ್ರು ಹೋದ್ರು, ನಮ್ಗೆ ಹೆಲ್ಪ್ ಮಾಡಿದ್ರು ಮಾಡದೆ ಹೋದ್ರು, ಒಮ್ಮೆ ಮನಸ್ಸಿಗೆ ಅವ್ರು ಇಷ್ಟ ಆದ್ರೆ ಅವ್ರು ಎಲ್ಲಿದ್ರು ಕೂಡ ಅವ್ರು ಚೆನ್ನಾಗಿರ್ಲಿ, ಅವರು ಸುಖವಾಗಿರ್ಲಿ ಅಂತಾನೆ ಮನಸ್ಸು ಹಾರೈಸುತ್ತೆ. ಇಲ್ಲ ನನಗೇನು ಒಂಚೂರು ಕೇಳಿದಾಗ ಸಾಲ ಕೊಡ್ಲಿಲ್ಲ ಅಂದ್ಕೊಂಡು ಏ ಅವಳು ಕೆಟ್ಟವಳು ಅಂತ ಅಪಪ್ರಚಾರ ಮಾಡ್ಕೊಂಡು ಬರುವುದಿದೆಯಲ್ಲ, ಅದು ಅವ್ರು ಕೆಟ್ಟವರು ಅಂತ ತೋರಿಸ್ತಾ ಇಲ್ಲ, ನಾನು ಕೆಟ್ಟವನು ಅಂತ ತೋರಿಸ್ತಾ ಇದೆ. ಹಾಗಾಗಿ ಈ ಸತ್ಸಂಗ ನಿಮಗೆ ಸಂಪೂರ್ಣವಾಗಿ ನಿಮ್ಮ ತಲೆ ಒಳಗಡೆ ತುಂಬುತ್ತಾ ಇರೋ ವಿಚಾರ ಇಷ್ಟೇ. ದ್ವೇಷ ಬಳಸ್ಕೊಳ್ಬೇಡಿ. ಅಂಡ್ ನಿಮಗೆ ಸಹಾಯ ಮಾಡ್ಲಿಕ್ಕೆ ಅವ್ರು ಬರದೇ ಇದ್ರೆ ಭಗವಂತ ಇನ್ಯಾರ್ದೋ ರೂಪದಲ್ಲಿ ಬಂದೇ ಬರ್ತಾನೆ, ಸ್ವಲ್ಪ ಕಾಯಿಸಬಹುದಷ್ಟೇ.
ಈಗ ಏನಾಗ್ಬಿಡುತ್ತೆ, ಅವ್ನು ನನಗೆ ಸಹಾಯ ಮಾಡಿಲ್ಲ ಅಂದ್ಕೊಂಡು ಅವನ ಬಗ್ಗೆ ನಾನು ಇನ್ನೊಂದು ಕಡೆ ಅಪಪ್ರಚಾರ ಮಾಡೋದು, ಏ ಅವನು ಹಂಗೆ ಕೊಣು ಹಿಂಗೆ ಕೊಣು ಅಂದ್ರೆ ನನಗೆ ಅವನು ಸಹಾಯ ಮಾಡಿಲ್ಲ ಅಂತ ನಾನು ಅವನ ಬಗ್ಗೆ ಬೇರೆ ಎಲ್ಲ ಕಡೆ ತಪ್ಪಾಗಿ ಹೇಳ್ಕೊಂಡು ಬಂದ್ರೆ ನನ್ನ ಬಗ್ಗೆನೂ ಇನ್ಯಾರು ಹೇಳ್ತವ್ರು ನಮಗೆ ಗೊತ್ತಿಲ್ಲ ಅಷ್ಟೇ. ಸೊ ಫೈನ್, ಯಾರ ಬಗ್ಗೆನೂ ಯಾರು ಅಪಪ್ರಚಾರ ಮಾಡೋದು ಬೇಡ. ಈ ವಿಚಾರದಲ್ಲಿ ನಾನು ಹೇಳ್ತಿರೋದು ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ, ನಿಮ್ಮ ಮನಸ್ಸು ಹೇಳಿದ್ದನ್ನೆಲ್ಲ ಮಾಡ್ತಾ ಹೋಗಬೇಡಿ, ಬುದ್ಧಿಗೆ ಕೆಲಸ ಕೊಡಿ. ಈ ಕಾಫಿ ಸೋಸೋ ಜಾಲ್ರಿ ಇರುತ್ತಲ್ಲ ಹಾಗೆ ನಿಮ್ಮ ಬುದ್ಧಿ ಕೆಲಸ ಮಾಡಬೇಕು, ಮನಸ್ಸಿಗೆ ಬರುವ ಆ ಎಲ್ಲ ಯೋಚನೆಗಳನ್ನ ಸೋಸಬೇಕು. ಯಾವುದು ಕುಡಿಯೋದಿಕ್ಕೆ ಯೋಗ್ಯ, ಯಾವುದು ಅಳವಡಿಸ್ಕೊಳ್ಳಿಕ್ಕೆ ಯೋಗ್ಯ, ಅದನ್ನು ಮಾತ್ರ ಅಳವಡಿಸ್ಕೊಳ್ಬೇಕು. ಮನಸ್ಸಿಗೆ ಬಂದಿದ್ನೆಲ್ಲ ಮಾಡ್ತೀನಿ, ಆಗ ಬದುಕು ಹಾಳಾಗ್ಬಿಡುತ್ತೆ. ಓಕೆ, ಇದು ಬಹಳ ಪ್ರಮುಖವಾದ ಸಂಗತಿ. ವೇದ, ಉಪನಿಷತ್ತು, ಪುರಾಣ, ಭಗವದ್ಗೀತೆ, ಕುರಾನು, ಬೈಬಲ್ಲು ಇವೆಲ್ಲವೂ ಹೇಳ್ತಾ ಇರೋದು ನಿಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳಿ. ನಿಮ್ಗೆ ಆ ಶಕ್ತಿ ಇದೆ, ಆದರೆ ಯಾವಾಗ ನಿಮ್ಮ ಸುತ್ತಮುತ್ತ ಕೆಟ್ಟವರು ಬಂದಾಗ, ನಿಮ್ಮ ಸಹವಾಸ ಕೆಟ್ಟವರ ಜೊತೆ ಆದಾಗ, ನಿಮ್ಮ ಪ್ರತಿ ಮಾತುಗಳು ಕೆಟ್ಟದಾದಾಗ, ನಿಮ್ಮ ಪ್ರತಿ ನಡತೆಯೂ ಕೂಡ ಅಶುದ್ಧತೆಯಿಂದ ತುಂಬಿ ಹೋದ್ರೆ, ನಿಮ್ಮ ಆಲೋಚನೆಗಳು ಅಶುದ್ಧತೆಯಿಂದ ತುಂಬಿ ಹೋದ್ರೆ, ಸ್ವತಃ ನಿಮ್ಮೊಳಗಡೆ ದೈವತ್ವ ಇದ್ರೂ ನಿಮಗೆ ಅದು ಪರಿಚಯ ಆಗಲ್ಲ. ಯಾಕಂದ್ರೆ ನೀವು ಸಂಪೂರ್ಣವಾಗಿ ಕೆಟ್ಟದ್ದನ್ನೇ ಸತ್ಯ ಅಂದುಕೊಂಡಿರುವುದರಿಂದ ನಿಜವಾದ ಸತ್ಯ ನಿಮ್ಮ ಅರಿವಿಗೆ ಬರುವುದಿಲ್ಲ. ಒಳ್ಳೇದಾಗ್ಲಿ. ಅಂಡ್ ನೀವೆಲ್ಲರೂ ತಪ್ಪು ಹಾದಿಯಲ್ಲಿ ಇದ್ದೀರಾ ಅನ್ನೋದು ನನ್ನ ವಿಚಾರ ಅಲ್ವೇ ಅಲ್ಲ. ಹಾಗೇನಾದ್ರೂ ಈಗ ಮನುಷ್ಯ ಯಾರು ತಪ್ಪು ಮಾಡುವುದಿಲ್ಲ, ಯಾರಿಗೆ ಅಜ್ಞಾನ ಇರೋದಿಲ್ಲ, ಎಲ್ಲರಿಗೂ ಇರುತ್ತೆ. ಬಟ್ ಕಾಲಕ್ರಮೇಣ ಅಜ್ಞಾನದ ಹನಿ ನಮ್ಮ ಮೇಲೆ ಬಿದ್ದಾ ಬೀಳ್ತಾ 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 ಅಜ್ಞಾನದ ಕತ್ತಲು ನಮ್ಮಿಂದ ದೂರ ಆಗ್ತಾ ಹೋಗುತ್ತೆ. ಹಾಗೆ ಅಜ್ಞಾನ ದೂರವಾಗಬೇಕಂದ್ರೆ ಜ್ಞಾನದ ಹನಿ, ಜ್ಞಾನದ ಮಳೆಗೆ ನಾವು ಮೈ ಒಡ್ಡಬೇಕು. ಇಲ್ಲ, ನನಗೆ ಅಜ್ಞಾನ ಅನ್ನೋ ಕತ್ತಲೆ ಸುಖ ಕೊಡ್ತಾ ಇದೆ ಅಂದ್ರೆ ಅದು ಬಹುಶಃ ಅತ್ಯಂತ ಕೆಟ್ಟ ಟೇಸ್ಟ್. ಜ್ಞಾನದ ಮಳೆ ನಿಮ್ಮ ಮೇಲೆ ಸುರಿಯೋದಿಕ್ಕೆ ಭಗವಂತ ನಿಮಗೊಂದು ಅವಕಾಶ ಕೊಟ್ಟಿದ್ದಾನೆ ಎನ್ನುವುದಾದ್ರೆ ದಯವಿಟ್ಟು ಆ ಜ್ಞಾನದ ಮಳೆಯಲ್ಲಿ ನೆಂದು ಬಿಡಿ. ಅದರಿಂದ ಜ್ವರ ಬರೋದಿಲ್ಲ, ನೆಗಡಿ ಆಗೋದಿಲ್ಲ, ಏನೂ ಆಗೋದಿಲ್ಲ. ನಿಮ್ಮ ಬದುಕು ಫಲವತ್ತಾದ ಭೂಮಿ ಆಗುತ್ತೆ. ಏನ್ ಬೀಜ ಹಾಕಿದ್ರು ಅಲ್ಲಿ ಅದ್ಭುತವಾಗಿ ಗೆಲ್ತೀರ, ಅದ್ಭುತವಾಗಿ ಬೆಳೆ ಬರುತ್ತೆ, ಅದ್ಭುತವಾಗಿ ಯಶಸ್ಸು ಸಿಗುತ್ತೆ. ನೀವು ಜ್ಞಾನ ಅನ್ನೋ ಮಳೆಗೆ ನಿಮ್ಮ ಭೂಮಿ ದೇಹ ಅನ್ನೋ ಭೂಮಿಯನ್ನ ಒಡ್ಡದೆ ಹೋದ್ರೆ, ಅಯ್ಯೋ ನನ್ನ ಹೊಲದ ಮೇಲೆ ಮಳೆ ಬೀಳೋದು ಬೇಡ ಅಂತ ನೀವು ಟ್ಯಾರ್ಪಲ್ ಹಾಕೊಂಡ್ರೆ ಹಾಳಾಗುವುದು, ಅಥವಾ ಆ ದೇಹ ಬರಡಾಗುವುದು, ಭೂಮಿ ಬರಡಾದ ಹಾಗೆ ನಮ್ಮ ಬದುಕು ಬರಡಾಗ್ಬಿಡುತ್ತೆ. ಜ್ಞಾನದ ಮಳೆಯಲ್ಲಿ ನೆನಿಬೇಕು ನಾವು. ನಿಮ್ಮ ಮನೆಯಲ್ಲಿರೋ ಮಕ್ಕಳಿಂದ ಹಿಡಿದು ಹಿರಿಯರಿಂದ ಹಿಡಿದು ನಿಮ್ಮಿಂದ ಹಿಡಿದು ಎಲ್ಲರೂ ಕೂಡ ಜ್ಞಾನಕ್ಕೆ ಪುಸ್ತಕವನ್ನು ತಂದಿಟ್ಕೊಳ್ಳಿ. ಮನೆಯಲ್ಲಿ ಇನ್ನೇನೂ ಐಷಾರಾಮಿ ವಸ್ತುಗಳನ್ನ ತಂದಿಟ್ಕೊಳ್ಳೋದ್ರ ಬದಲು ಒಂದು ಲೈಬ್ರರಿ ಇರಲಿ. ಆ ಮನೆಗೆ ಸಲ್ಲುವ ಗೌರವ ಇದೆಯಲ್ಲ ಅದು ಬೇರೆ. ಜನಗಳು ಆ ಮನೆಯನ್ನ ಸರಸ್ವತಿಯ ದೇಗುಲ ಅಂತ ಭಾವಿಸೋರಿಗೆ ಶುರು ಮಾಡ್ತಾರೆ. ಹಾಗಾಗಿ ಇದು ಯಾವಾಗ ಈ ಆಲೋಚನೆಗಳು ನಮ್ಮೊಳಗಡೆ ತುಂಬಿಕೊಳ್ತೀವಿ ಅದು ಬಹಳ ಅದ್ಭುತವಾದ ಬೆಳವಣಿಗೆ.